ಯಾರಿಗೆ ಕಮ್ಯುನಿಕೇಶನ್ ಕೂಡ ಹೋಗಿದೆ ಆದರೆ ಮುಂದೆ ಏನು ಅಂತ ತಾವು ಏನು ಕೇಳ್ತಾ ಇದ್ದೀವಿ ಅದರ ಬಗ್ಗೆ ಕೂಡ ನಾವು ಕ್ರಮ ತಗೋತೀವಿ ಈಗ ಅಸ್ತಂತ ಸದಸ್ಯರು ಬಂದಿದ್ದಾರೆ ಅವರಿಗೆ ಮುಂದಿನ ಕ್ರಮ ಅದು ಸನಂತಾರೆ ಏನೇನು ಅದೆಲ್ಲ ಮಾಡ್ತಾರೆ ಮುಂದೆ ಇಟ್ ವಿಲ್ ಟೇಕ್ ಸಮ್ ಟೈಮ್ ಅಂಡ್ ದೆನ್ ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್ ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್ ಆಶ್ರಮದಲ್ಲಿ ಈ ರೀತಿ ಅನುಮತಿ ಇಲ್ಲದೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅನುಮತಿ ಇಲ್ಲದೆ ಮಕ್ಕಳಿಗೆ ಶಿಕ್ಷಣವನ್ನ ನೀಡ್ತಾ ಇದ್ದಾರೆ ಅಂತಕ್ಕಂತ ವದಂತಿ ಅಲ್ಲ ಆ ರೀತಿಯ ಒಂದು ದೂರು ಅಕ್ಕಪಕ್ಕದಲ್ಲಿ ಇರ್ತಕ್ಕಂತ ಎಲ್ಲಾ ಊರಿನವರು ಕೂಡ ಮಾಡ್ತಾ ಇದ್ದಿದ್ರು ನೋಡಿ ಮಾಧ್ಯಮದಲ್ಲೂ ಬಂದಿತ್ತು ಅಂತ ಸಂದರ್ಭದಲ್ಲಿ ನಾನು ತಕ್ಷಣ ಕಿಮ್ಮನೆ ರತ್ನಾಕರ್ಗೆ ಮೊದಲು ಫೋನ್ ಮಾಡಿದವಳು ನಾನು ಈ ರೀತಿಯಾಗಿ ಆಗಿದೆ ನೋಡಿ ಅದನ್ನ ಪರ್ಮಿಷನ್ ಕೊಟ್ಟಿದ್ರೋ ಎಲ್ಲೋ ಅಂತಕ್ಕಂಥದ್ದು ಸರಿಯಾಗಿ ತಪಾಸಣೆ ಮಾಡ್ರಿ ಅಂತಂದಾಗೇನೆ ಕಿಮ್ಮನೆ ರತ್ನಾಕರ್ ಅವರು ತಾವೇ ಸ್ವತಃ ಹೋಗಿ ಅಲ್ಲಿ ವಿಸಿಟ್ ಮಾಡಿ ಬಂದಿದ್ರು ಸೊ ಆ ನಂತರದಲ್ಲಿ ಏನಾಯ್ತು ಅಂದ್ಬಿಟ್ಟು ಶಿಕ್ಷಣ ಇಲಾಖೆಯವರಿಗೆ ಗೊತ್ತಿದೆ ಬಹುಶಃ ಅದನ್ನ ಸ್ಟಾಪ್ ಮಾಡಿಸಿರ್ಬೋದೇನೋ ನಾನು ಅದ್ರ ಬಗ್ಗೆ ಅದು ಬಹುಶಃ ಯಾತಕ್ಕೆ ಅಂತ ಗೊತ್ತಿಲ್ಲ ಅದು ಕಿಮ್ಮನೆ ರತ್ನಾಕರ್ ಅವ್ರನ್ನ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಸರಿಯಾದ ಉತ್ತರವನ್ನ ನೀವು ತಗೋಬಹುದು ಎಸ್ ವೀಕ್ಷಕರೇ ಇಷ್ಟೇ ದೃಶ್ಯ ಅಲ್ಲ ನಾನು ಇನ್ನಷ್ಟು ದೃಶ್ಯಗಳನ್ನು ತೋರಿಸ್ತೀನಿ ಸತತವಾಗಿ ನಾವು ಸಮಯ ನ್ಯೂಸ್ ನಲ್ಲಿ ಕೇವಲ ಬಿಗ್ ಡಿಬೇಟ್ ನಲ್ಲಿ ಮಾತ್ರ ಅಲ್ಲ ಇವತ್ತು ರಾತ್ರಿಯಿಂದ ನಾಳೆ ಬೆಳಗಿನ ತನಕ ನಿಮಗೆ ಹಲವಾರು ದೃಶ್ಯಗಳನ್ನು ತೋರಿಸ್ತಾ ಹೋಗ್ತೀನಿ ಬಹಳ ಸ್ಪಷ್ಟ ಇಲ್ಲಿ ನಮಗೆ ಪದೇ ಪದೇ ಉಮಾಶಿ ಅವರಿರ್ಬೋದು ಡಿಸಿ ಅವರಿರ್ಬೋದು ನಿಜ ಕಾನೂನು ತನ್ನ ಕ್ರಮ ಕೈಗೊಳ್ಳುತ್ತೆ ಅನ್ನುವಂಥದ್ದು ಆದ್ರೆ ಇಲ್ಲಿ ನಮ್ಮ ಪ್ರಶ್ನೆ ಬಹಳ ಸಿಂಪಲ್ ಪ್ರಶ್ನೆ ಹಾಗಿದ್ರೆ ವಿಬ್ಗಾರ್ ಶಾಲೆಯಲ್ಲಿ ಆತನನ್ನ ಯಾಕೆ ಬಂಧಿಸಿದ್ರಿ ಆ ಮೇಷ್ಟನ್ನ ಯಾಕೆ ಬಂಧಿಸಿದ್ರಿ ಬಿಡಬಹುದಿತ್ತಲ್ವಾ ಯಾಕೆ ವಿ ಆರ್ ಭಟ್ ಅನ್ನ ಬಂಧಿಸಿದ್ರಿ ಬಿಡಬಹುದಿತ್ತಲ್ವಾ ಹೌದಾನೆ ಅಂದ್ರೆ ನಿಮಗೆ ಯಾವುದೇ ರೀತಿಯ ಒತ್ತಡಗಳು ಇಲ್ಲದೆ ಇದ್ದಾಗ ನಿಮ್ಗೆ ಯಾರು ಇನ್ಫ್ಲುಯೆನ್ಸ್ ಮಾಡದೇ ಇರುವಾಗ ನೀವು ಕಾರ್ಯಪ್ರವೃತ್ತರಾಗ್ತೀವಿ ಹಾಗಿದ್ರೆ ಇದರ ಹಿಂದೆ ಯಾರೋ ಇದ್ದಾರೆ ಯಾರು ಒಂದೋ ನೀವು ಈತನ ವಿರುದ್ಧ ಕ್ರಮ ಕೈಗೊಳ್ಳಿ ಇಲ್ಲ ಅಂತಂದ್ರೆ ಜಾರ್ಜ್ ಅವರೇ ನೀವು ಗೃಹ ಸಚಿವರು ಬಿಟ್ಬಿಡಿ ಸರ್ ರಿಸೈನ್ ಮಾಡ್ಬಿಡಿ ದಯವಿಟ್ಟು ಕಿಮ್ಮನ್ ರತ್ನಾಕರ್ ಅವರೇ ನಿಮ್ಮಿಂದ ಆಗೋದಿಲ್ವಾ ಬಿಟ್ಬಿಡಿ ಬಿಟ್ಬಿಡಿ ಆಲ್ರೆಡಿ ಆಕಾಂಕ್ಷಿಗಳು ತುಂಬಾ ಜನ ಇದ್ದಾರೆ ಉಮೇಶ್ ಅವರೇ ನಿಮ್ಮಿಂದ ಆಗಲ್ವಾ ಬಿಟ್ಬಿಡಿ ಶ್ರೀನಿವಾಸ್ ಪ್ರಸಾದ್ ಅವರೇ ನಿಮ್ಮಿಂದ ಆಗೋದಿಲ್ವಾ ರಾಜೀನಾಮೆ ಕೊಡಿ ಸರ್ ತುಂಬಾ ಜನ ಇದ್ದಾರೆ ಲೈನಲ್ಲಿ ಕೆಲಸ ಮಾಡುವಂತವರು ನಮಗೆ ಯಾಕೆ ಬೇಕು ನಿಮ್ಮಂತ ಸಚಿವರು ಈ ಒಂದು ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನ್ ಹುಡುಕೋಕ್ ಆಗೋದಿಲ್ಲ ಅಂತಂದ್ರೆ ಎಲ್ಲಾ ದಾಖಲಾತಿಗಳನ್ನು ನಿಮ್ಗೆ ಕೊಡ್ತಾ ಇದ್ರು ಕೂಡ ನೀವು ಕೋರ್ಟ್ ವಿಚಾರಗಳನ್ನು ಹೇಳ್ತೀರಲ್ವಾ ಹಾಗಿದ್ರೆ ಯಾರಾದ್ರೂ ಒಬ್ರು ಮರ್ಡರ್ ಮಾಡಿದ್ರೆ ಅರೆಸ್ಟ್ ಮಾಡೋದ್ ಬೇಡ ಕೋರ್ಟ್ ನೋಡ್ಕೊಳ್ಳಿ ಅವರ ವಿರುದ್ಧ ಯಾರು ಕೇಸ್ ಹಾಕ್ತಾರೆ ಆಮೇಲೆ ನೋಡೋಣ ಎಲ್ರೂ ಅದೇ ಬಾದ ಕೇಳಿದ್ದಾರೆ ತಪ್ಪು ಸಂದೇಶವನ್ನು ಕೊಡ್ತಾ ಇದ್ದೀರಿ ಸಮಾಜಕ್ಕೆ ನೀವು ಏನ್ ಮಾಡ್ಬೇಕು ಸರ್ ಈ ಮಂತ್ರಿಗಳು ಈ ಸಂದರ್ಭದಲ್ಲಿ ಏನಂತಂದ್ರೆ ನೋಡಿ 15/11/2011 ಅನಧಿಕೃತ ಕಟ್ಟಡ ಕಟ್ಟಿದಿರಿ ಅಂತ ಅಂದ್ಬಿಟ್ಟು ತಿಳುವಳಿಕೆ ಪತ್ರ ನಿತ್ಯಾನಂದ ಕೊಡ್ತಾರೆ ನಿತ್ಯಾನಂದ ಅದನ್ನ ಅವ್ನು ತಗೊಳ್ಳೇ ಇಲ್ಲ ಅವ್ನು ಇಲ್ಲ 2000 ನೋಡಿ ಅವರು 15/11/2011 ಕೊಟ್ಟಾಗ ಮಾರನೆಗೆ ಕೊಡ್ಲ ತಿಂಗಳಿಗೂ ಬಿಟ್ಕೊಂಡು ಕೊಡ್ಬೋದಾಗಿತ್ತಲ್ಲ ತಿರ್ಗಾ 5/3/2013 ರಿಜಿಸ್ಟರ್ ಪತ್ರ ಕಳಿಸ್ತಾರೆ 2 ವರ್ಷದಲ್ಲಿ ಆ ಫೈಲ್ ಅನ್ನ ಪೆಂಡಿಂಗ್ ಇಡಿಸ್ತಾನೆ ಇಲ್ಲಿ ಡಿಸಿ ಆಫೀಸ್ ನಲ್ಲಿ ಈಗ ಡಿಸಿ ಅವರು ಹೇಳಿದ್ರು ಮೊನ್ನೆ ಫೈಲ್ ನ ವಾಪಸ್ ಕಳಿಸೋ ಸತ್ಯ 5 ವರ್ಷದಿಂದ ಅನಧಿಕೃತ ಕಟ್ಟಡ ಕಟ್ಟಿರೋದನ್ನ ಯಾಕೆ ಹೊಡೆದಿಲ್ಲ ಏನಾಯ್ತು ತಹಸೀಲ್ದಾರ್ ಹೇಳ್ತಾರೆ ಅವರ 2012/13 2 ಎಕರೆ ಭೂ ಪರಿವರ್ತನೆ ಆಗಿರ್ತದೆ ಉಳಿದ 20.35 ಕುಂಟೆ ಜಮೀನು ಭೂ ಉದ್ದೇಶಕ್ಕೆ ಪರಿವರ್ತನೆಗೊಂಡಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾರೆ ನೀವು ಅದ ಇವ್ರನ್ನ ನಮ್ಮ ಸಚಿವೆ ಉಮೇಶ್ ಅವ್ರನ್ನ ಮಾತಾಡಿಸಿದಾಗ ಅವರು ದಿಟ್ಟವಾಗಿ ಅವ್ರಿಗೆ ಹೇಳಿಕೆನೆ ಕೊಡ್ತಾ ಇಲ್ಲ ಯಾವ ಪೊಲೀಸ್ ಮುಟ್ಟು ಕೆದ್ರಿಕೊಳ್ತಾರೆ ಯಾರೇ ಆಗ್ಲಿ ಅವ್ರು ಹೇಳಿಕೆ ಕೊಡ್ಲಿಕ್ಕೆ ಎದ್ರಿಕೊಳ್ತಾರೆ ಯಾರೋ ಒಬ್ಬ ರಾಮನಗರದ ಡಾಕ್ಟರ್ 59 ದಿನ ಜೈಲ್ ಇದ್ದಾಗ ಮುಟ್ಟಾಗ ಅವನು ಎದೆಯಲ್ಲಿ ಹಿಂಗೆ ಜ್ಯೋತಿ ತರ ಹೋಗ್ತಾ ಇದ್ದು ಅಂತ ಹೇಳುವಂತ ಕಲ್ಪನೆಗಳನ್ನ ಕಪೋಲ ಕಲ್ಪಿತಗಳನ್ನ ಹೇಳ್ತಾರೆ ಬಹುಶಃ ಅವನೊಬ್ಬ ದೇವಮಾನವ ಅಂತ ಇವರೆಲ್ಲ ಅನ್ಕೊಂಡ್ಬಿಟ್ಟಿದ್ದಾರೆ ಅವನ ಮೇಲೆ ಕ್ರಮ ತಗೊಂಡ್ರೆ ಏನೋ ಪ್ರಾಬ್ಲಮ್ ಆಗ್ತದೆ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಬಹುಶಃ ಸದಾನಂದ ಗೌಡರ ಮಗನ ವಿಚಾರದಲ್ಲಿ ಅವನು ನಿತ್ಯಾನಂದನ ಭಕ್ತಾನಂದ ಅಂತ ಒಬ್ಬ ಟ್ವಿಟರ್ ಮಾಡಿದ ಮೊನ್ನೆ ನಮಗೆ ಬೀಗ ಧರಿಸಿದಂತ ನಿತ್ಯಾನಂದನ್ ಸದಾನಂದ ಗೌಡರಿಗೆ ಮೊನ್ನೆ ಈ ಪ್ರಕರಣ ಬರ್ಬೇಕಾದ್ರೆ ನಿತ್ಯಾನಂದ ಸಾಪ ಅಂತ ಹೇಳಿ ನಿಮ್ಗೂ ಕೂಡ ಅಂತದೇ ಪ್ರತ್ಯಂಕರಿಗಳು ಅಂತ ಮಾಡಿ ನಿಮ್ಗೂ ಕೂಡ ಅಣದಲ್ಲಿಕ್ಕೆ ಸಾಧ್ಯ ಅಂತ ಹೇಳಿ ಸುಮ್ನೆ ಅಭ್ಯಸ್ತಾರೆ ಹಿಂಗೆ ಏನ್ ನಿಮ್ ತೊಂದರೆ ಆಗ್ಬಿಟ್ರಿ ಅಂತ ಈ ಸರ್ಕಾರ ಸಿದ್ದರಾಮಯ್ಯನವರು ಕಳೆದ ಬಾರಿ ಹೇಳಿದ್ರು ಅಧಿಕಾರಕ್ಕೆ ಬರೋಕ್ ಮೊದಲೇ ಮೈಸೂರಿಗೆ ಹೋಯ್ತಾ ಒಂದು ಇಂಟರ್ವ್ಯೂ ಕೊಟ್ಟಿದ್ರು ಇಲ್ಲ ಇದು ಯಾರು ನಿತ್ಯಾನಂದನ ನಾವು ಇದ್ ಮಾಡ್ಬೇಕು ಅಂತ ವಿರೋಧ ಪಕ್ಷದ ನಾಯಕರಾಗಿದ್ದ ಗುಡುಗಿದ್ರು ಆದ್ರೆ ಇವತ್ತು ಅವ್ರ ಕೈಯಲ್ಲಿ ಅಧಿಕಾರ ಇದೆ ಅವರೇ ಡಿಸಿ ಇದ್ದಾರೆ ಒಂದು ವಿಶೇಷ ಏನಂದ್ರೆ ನಿನ್ನೆ ಮೊನ್ನೆ ಅನುಪಮ ಅಗರ್ವಾಲ್ ಅವರು ಬೆಳಗಾವಿಗೆ ಹೋಗಿದ್ದಾರೆ ಈಗ ಹೊಸದಾಗಿ ಡಾಕ್ಟರ್ ಚಂದ್ರಪ್ಪ ಇವರು ಅಂತ ಹೊಸದಾಗಿ ಬಂದಿದ್ದಾರೆ ಅವ್ರು ನಾನು ಮನವಿ ಮಾಡ್ತೇನೆ ಇಲ್ಲಿ ಅಕ್ರಮವಾದಂತಹ ಕಟ್ಟಡಗಳು ಅಷ್ಟೇ ಅಲ್ಲ
ಸದರಿ ಅಸಂಬ್ಲಿ ಗಂಧದ ತುಂಡು ಸಿಕ್ಕಿರುವಂತದ್ದಕ್ಕೆ ಅರಣ್ಯ ಕಾಯ್ದೆ 1963 ಅಡಿ ಕ್ರಮ ಕೈಗೊಳ್ಬೇಕು ಅಂತ ಹೇಳಿ ಒಂದು ಪ್ರಾದೇಶಿಕ ಆಯುಕ್ತರೇ ಕೊಟ್ಟಿದ್ದಾರೆ 13 ಪುಟದ. ದಯಮಾಡಿ ಗಂಧದ ತುಂಡನ್ನ ಯಾರಾದ್ರೂ ಒಬ್ಬರನ್ನ ಇದ್ ಮಾಡ್ಬಿಟ್ರೆ ತಕ್ಷಣ ಅವ್ರನ್ನ ಅರೆಸ್ಟ್ ಮಾಡಿ ಅವ್ರನ್ನ ಜೈಲು ಕಳಿಸ್ತೀರಿ. ಇಲ್ಲಿ ಗಂಧದ ತುಂಡು ಅರಣ್ಯ ಕಾಯ್ದೆ 163 ಉಲ್ಲಂಘಿಸಿದ್ರೆ ಅಂತ ಸ್ಪಷ್ಟವಾಗಿ ಹೇಳಿದರೆ ಅದಕ್ಕೆ ಮೊನ್ನೆ ಹೊಸ ಎಸ್ಪಿ ಅವ್ರಿಗೆ ನಾನು ಒಂದು ಮನವಿ ಮಾಡ್ತೇನೆ. ಬಹಳ ಗಂಭೀರ ಪ್ರಕರಣ, ನೀವು ಒಳ್ಳೆಯವರಿದ್ದೀರಿ ಅಂತ ಅನ್ಕೊಂಡಿದ್ದೀನಿ. ಇದನ್ನ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಿ ನಾಳೆ ಅರೆಸ್ಟ್ ಮಾಡುವಂತ ಕೆಲಸ ಆಗ್ಬೇಕು ಅಂತ ಒಂದು. ಎರಡನೇದು, ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಆ ಜಿಲ್ಲೆಯ ಉಸ್ತುವಾರಿ ಸಚಿವರು, ಆ ಜಿಲ್ಲೆಯಲ್ಲಿ ಒಂದು ಪ್ರಮುಖ ಜಿಲ್ಲೆಯ ಒಂದು ಪಕ್ಕದೇ 20 ಕಿಲೋಮೀಟರ್ ದೂರದ ಶಾಸಕರು, ಅವರು ಕೂಡ ಜವಾಬ್ದಾರಿಯಿಂದ ಇದನ್ನ ತನಿಖೆ ಮಾಡಬೇಕು ಅಂತ ನಾನು ಅವ್ರು ಮನವಿ ಮಾಡಿಕೊಡ್ತೇನೆ. ಬಾಲಕೃಷ್ಣ ಅವರು ದಯಮಾಡಿ ಹೇಳ್ತೇನೆ, ಮಾಗಡಿ ಶಾಸಕರು 2 ಲಕ್ಷ ಓಟ್ ಕೊಟ್ರು, 20 ವರ್ಷ ಗೆಲ್ಸಾರೆ, ಆದ್ರೆ ಇವರು 35 ಚಿಲ್ಲರೆ ಓಟ್ ಕೊಟ್ರು ಅಂತ ಹೇಳಿ ಮಾಗಡಿ ಶಾಸಕರು ಹೋಗಿ ಅವ್ರನ್ನ ನನಗೆ ವಿಶೇಷ ಓಟ್ ಕೊಟ್ರು ಅಂತ ಅಭಿನಂದಿಸ್ತಿರಲ್ಲ. ಈಗ ನೀವು ಉತ್ತರ ಕೊಡ್ತಾ ಇರೋ ನೀವು ಪ್ರಶ್ನೆಗಳು ಕೇಳಿದ್ರಲ್ಲ ಅದಕ್ಕೆಲ್ಲ ಉತ್ತರಿಸಿ ಸ್ವಾಮಿ ಮಾಗಡಿ ಶಾಸಕರೇ, ಯಾಕೆಂದ್ರೆ ನೀವು ಜನಪ್ರತಿನಿಧಿಗಳು, ನಿಮ್ಗೆಲ್ಲ ಓಟ್ ಕೊಟ್ಟಿದ್ದೀವಿ, ಇದೇನಿದು ಕರ್ಮಕಾಂಡ? ಇಷ್ಟು ನೇರವಾಗಿ ತೋರಿಸ್ತಾ ಇದ್ರಿ, ಮಕ್ಕಳ ಹಕ್ಕುಗಳ ಘಟಕದವ್ರನ್ನ ಓಡಿಸ್ಬಿಟ್ರು. ಪೊಲೀಸ್ ಪ್ರೊಟೆಕ್ಷನ್ ಕೇಳಿದ್ರವರು, ಸರ್ಕಾರಿ ಅಧಿಕಾರಿಗಳು, ಅಲ್ಲಿ ಇದ್ದಂತ ವಕೀಲೆ ಓಡಿಸ್ಬಿಟ್ರು ಅವ್ರನ್ನ. ಇಲ್ಲಿ ಬಹಳ ಮುಖ್ಯವಾಗಿ ಒಂದು ವಿಚಾರ ಗಮನಿಸಬೇಕು. ಇಲ್ಲಿ ಕೆಲವು ಅಧಿಕಾರಿಗಳು ಕಾನೂನಿನ ಕೆಲವು ವಿಚಾರಗಳನ್ನು ಹೇಳ್ತಾರೆ, ಯಾರು ಮಕ್ಕಳು ತಂದೆ ತಾಯಿಗಳು ಬಂದು ನಮಗೆ ಕಂಪ್ಲೇಂಟ್ ಕೊಟ್ಟಿಲ್ಲ ಅನ್ನುವಂಥದ್ದು. ಹಾಗಿದ್ರೆ ಒಂದು ಪ್ರಶ್ನೆ, ಒಬ್ಬ ಒಬ್ಬರನ್ನ ಕೊಲೆ ಮಾಡ್ತಾನೆ, ಕೊಲೆ ಆದವ ಸತ್ತೋಗ್ತಾನೆ ಅಥವಾ ಅರ್ಧಂಬರ್ಧ ಜೀವನ ಮರಣದಲ್ಲಿ ಇರ್ತಾನೆ, ಅವನು ಬಂದು ಪೊಲೀಸರಿಗೆ ಕಂಪ್ಲೇಂಟ್ ಕೊಡಲೇಬೇಕಾ? ಕಂಡಾಗ ನಿಮಗೆ ಅದರ ಬಗ್ಗೆ ಎರಸ್ಟ್ ಕೈಗೊಳ್ಳುತ್ತಿರ್ತಾನೆ? ಒಂದು ಮಾರಾಮಾರಿ ಆಗ್ತಾ ಇದೆ, ನೀವು ಮಾರಾಮಾರಿ ಆಗ್ತಿರುವಾಗ ಅವರಿಬ್ಬರು ಒಂದು ಕಂಪ್ಲೇಂಟ್ ಕೊಡ್ಲಿಂದ ಕಾಯ್ತಾ ಇರ್ತೀರಾ, ಅಥವಾ ನೀವು ಹೋಗಿ ಅವರನ್ನು ಫಸ್ಟ್ ಅರೆಸ್ಟ್ ಮಾಡ್ತೀರಾ, ಅದು ಒಂದು ಆಕ್ಸಿಡೆಂಟ್ ಆಗಿರುತ್ತೆ, ಆ ಗಾಡಿಯವನು ಬಂದು ಕಂಪ್ಲೇಂಟ್ ಕೊಡ್ಲಿಂದ ಕಾಯ್ತಾ ಇರ್ತೀರೋ ಅದು ಅರೆಸ್ಟ್ ಮಾಡ್ತಿರೋ, ಈ ಎಲ್ಲಾ ವಿಚಾರಗಳು ಅಧಿಕಾರಿಗಳು ಎಲ್ಲವೂ ಗೊತ್ತಿದೆ, ಆದ್ರೆ ಯಾಕೆ ಕಣ್ಣಿಗೆ ಮಣ್ಣೆರೆಸ್ತಾ ಇದ್ದೀರಿ? ಈ ಎಲ್ಲಾ ಮಂತ್ರಿಗಳನ್ನು ನಾವು ಕೇಳೋದಿಷ್ಟೇ, ಜನರಿಗೆ ವಿಚಾರ ಗೊತ್ತಾಗೋದಕ್ಕೆ ಬೇಕಾಗಿ ಇಂತಹ ದೃಶ್ಯಾವಳಿಗಳನ್ನು ಇವತ್ತು ನಾವು ತೋರಿಸ್ತಾ ಇದ್ದೀವಿ. ಇನ್ನಷ್ಟು ದೃಶ್ಯಾವಳಿಗಳನ್ನು ಕೂಡ ಇವತ್ತಿನ ಫುಲ್ ನ್ಯೂಸ್ ಅಲ್ಲಿ ನಾವು ತೋರಿಸ್ತೀವಿ. ಆದ್ರೆ ಒಂದೊಂದು ಸ್ಪಷ್ಟ, ಎಲ್ಲಿ ಯಾಕೆ ಯಾರಿಗಾಗಿ ಹೆದರ್ತಾ ಇದ್ದೀರಿ? ಎಸ್ ಪ್ರವೀಣ್ ಶೆಟ್ರೆ, ಯಾಕೆ ಹಿಂಗಾಗ್ತಿದೆ, ಏನ್ ಅನಿಸ್ತಾ ಇದೆ ನಿಮ್ಗೆ? ಇದರ ಜೊತೆಯಲ್ಲೂ ಕೂಡ ಇಷ್ಟೆಲ್ಲಾ ದಾಖಲಾತಿಗಳನ್ನು ಕೊಟ್ಟ ನಂತರ ಕೂಡ ಒಂದು ಭಯದ ವಾತಾವರಣ ಅವರಲ್ಲಿ ನಿರ್ಮಾಣವಾಗಿದೆ, ಒಂದು ರೀತಿಯಲ್ಲಿ ಭಯ ಪಡ್ತಾ ಇದ್ದಾರೆ ಅನ್ನೋದು ಯಾಕಿರ್ಬೋದು? ಅಲ್ಲ, ನಿತ್ಯಾನಂದಂಗೆ ಅಷ್ಟೊಂದು ಧೈರ್ಯ ಬರಬೇಕಾದ್ರೆ ಹಿಂದ್ಗಡೆ ಪ್ರಬಲ ಶಕ್ತಿಯ ಬೆನ್ನೆಲ್ಲಿ ಬಿರ್ಲೇಬೇಕು. ಯಾಕಂದ್ರೆ ಅವನು ಗೂಂಡಾಗಳನ್ನ ಕರ್ಕೊಂಡ್ ಬಂದಿದ್ದಾನೆ, ಆಮೇಲೆ ಅವನಿಗೆ ಹಿಂದಿನಿಂದಲೂ ನಕ್ಸಲಿಟ್ಟ ಸಂಪರ್ಕ, ಈ ತರ ತಮಿಳು ಉಗ್ರರ ಸಂಪರ್ಕ ಇದೆ, ಆಮೇಲೆ ಗೂಂಡಾಗಳನ್ನ ಕರ್ಕೊಂಡ್ ಬಂದು ಅಲ್ಲಿ ಸಾಮಾನ್ಯ ಜನರ ಮೇಲೆ ಹಲ್ಲೆ ಮಾಡಿದಾನೆ, ಪತ್ರಕರ್ತನ ಮೇಲೆ ಹಲ್ಲೆ ಮಾಡಿದಾನೆ, ಯಾವುದೇ ಆದ್ರೆ ಅವನ ಮೇಲೆ ಪ್ರಕರಣ ದಾಖಲಾಗಲ್ಲ, ಅವನು ಒಳಗಡೆ ಹಾಕಲ್ಲ. ಬೆಂಗಳೂರಲ್ಲಿ ಯಾವಂದ್ರೆ 30-40 ಸೈಟ್ ಕಟ್ತಾರ ಅಂದ್ರೆ ನಮ್ ಕಾರ್ಪೊರೇಷನ್ ಓಡ್ ಬರ್ತಾರೆ, ನಿಮ್ 3 ಅಡಿ ಜಾಗ ಬಿಟ್ಟಿಲ್ಲ ಅಂದ್ರೆ ಹೊಡೆದಾಗ್ತೀವಿ. ಅಲ್ಲಿ ಯಾರು ಪ್ರದರ್ಶನ ಮಾಡಿಲ್ಲ, ಎಲ್ಲ ಬಿಲ್ಡಿಂಗ್ ಕಟ್ಟಿದಾನೆ, ಮಕ್ಕಳಿಗೆ ಅಲ್ಲಿ ಸ್ಕೂಲಿಗೆ ಪರ್ಮಿಷನ್ ಇಲ್ಲ, ಏನ್ ಮಾಡ್ತಾ ಇದೆ ನಮ್ ಸರ್ಕಾರ, ಏನ್ ಮಾಡ್ತಾ ಇದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು? ಬರೀ ದಿಟ್ಟವಾಗಿ ಉತ್ತರ, ನಾವೇನೋ ಒಂದು ಕ್ರಮ ತಗೊಂತಾರೆ ರಾಜ್ಯದಲ್ಲಿ ಅಂತ ತಿಳ್ಕೊಂಡಿದ್ವಿ, ಆದ್ರೆ ಅವರು ಸಹ ಉಸಿರೆತ್ತಾ ಇಲ್ಲ ಇವತ್ತು. ಯಾಕೆ ಅವರು ಸಹ ಭಯ ಬೀಳ್ತಾ ಇದ್ದಂಗಿದೆ, ಬೇರೆ ಎಲ್ಲ ಪ್ರಕರಣದಲ್ಲೂ ತಗೊಂಡು ಎತ್ತಿ ಎತ್ತಿ ಜೈಲಿ ಹೋಗ್ತಾ ಇದಾರೆ. ಏನು ಬೇರೆ ಈ ಬೆಂಗಳೂರು ನಗರ, ಈ ಕರ್ನಾಟಕ ಬೇರೆಯವರ ಪಾಲಿಗೆ ಏನಾಗಿದೆ ಅಂತ ಗೊತ್ತಿಲ್ಲ. ಇಲ್ಲಿ ಇರುವವರಿಗೆ ಮರ್ಯಾದೆ ಇಲ್ಲ, ಎಷ್ಟು ಜನ ಕೂತ್ಕೊಂಡ್ರು, ಎಷ್ಟು ಜನ ಬೊಬ್ಬೆ ಹಾಕಿದ್ರು, ಏನೇ ಹೋರಾಟ ಮಾಡಿದ್ರು, ರಾತ್ರಿ ಎಲ್ಲ ಹೋರಾಟ ಮಾಡಿದ್ರು ಬೆಲೆ ಇಲ್ಲ, ಹೋರಾಟಗಾರರಿಗೆ ಬೆಲೆ ಇಲ್ಲ, ಪತ್ರಕರ್ತರ ಮೇಲೆ ಅಲ್ಲೇ ಮಾಡಿದ್ರು ಅಲ್ಲಿಯೂ ಬೆಲೆ ಇಲ್ಲ. ರಾಜಕಾರಣಿಗಳ ಬಗ್ಗೆ, ಮುಖ್ಯಮಂತ್ರಿಗಳ ಬಗ್ಗೆ, ಮಾಜಿ ಮುಖ್ಯಮಂತ್ರಿಗಳ ಬಗ್ಗೆ ಎಲ್ಲರ ಬಗ್ಗೆ ಮಾತಾಡ್ತಾನೆ, ಅದನ್ನ ಯಾರು ಕಂಟ್ರೋಲ್ ಮಾಡಲ್ಲ. ಎಸ್, ಈ ವಿಚಾರದಲ್ಲಿ ಮುಖ್ಯಮಂತ್ರಿಗಳು ಒಂದೊಂದು ಮಾತನ್ನು ಹೇಳ್ತಾರೆ, ಶ್ರೀರಾಮ ಸೇನೆ ನಿಷೇಧಿಸುವಂತ ಚಿಂತನೆ ಮಾಡ್ತೀವಿ ಅನ್ನುವಂಥದ್ದು, ನೈತಿಕ ಪೊಲೀಸ್ಗಿರಿ ಅನ್ನುವಂಥದ್ದು. ಈ ವಿಚಾರದಲ್ಲಿ ನೀವು ಅಷ್ಟೊಂದು ಕಟುಕರಾಗ್ತೀರಿ ಅಂತಂದ್ರೆ, ಓಕೆ, ಕಾನೂನು ಪ್ರಕಾರ ಯಾರು ಕಾನೂನು ಕೈಗೆತ್ತಿಕೊಳ್ತಾರೋ ಎಲ್ಲರನ್ನು ಕೂಡ ಶಿಕ್ಷಿಸಬೇಕು. ಇವರಿಗೆ ಹೋಲಿಸ್ಕೊಂಡ್ರೆ ಶ್ರೀರಾಮ ಸೇನೆ ಅವರು ಏನು ಕೆಟ್ಟವರಲ್ಲ, ಮಾಡಿದಾರೆ ಶ್ರೀರಾಮ ಸೇನೆ ಇಂಥದಂತೂ ಮಾಡಿಲ್ಲ. ಇವನಿಗೆ ಹೋಲಿಸ್ಕೊಂಡ್ರೆ ಅವ್ರನ್ನ ನೂರ್ಪಾಲ್ ಅವ್ರನ್ನ ಬೆಟರ್ ಅಂತ ಹೇಳ್ಬೋದು. ಮತ್ತೆ ಎಸ್ ವೀಕ್ಷಕರೇ, ಅಲ್ಲಿ ಯಾವ ರೀತಿಯ ಪಾದಪೂಜೆ ನಡೀತಾ ಇದೆ, ಮತ್ತೊಮ್ಮೆ ಕೇಳಿಸ್ಕೊಳ್ಳಿ, ಯಾವ ರೀತಿ ಅವನ ಆರಾಧನೆ ನಡೀತಾ ಇದೆ, ಯಾವ ರೀತಿ ಅವನಿಗೆ ಮಂಗಳಾರತಿ ನಡೀತಾ ಇದೆ, ಎಲ್ಲಾದ್ರೂ ನೋಡಿದೀರಾ? ನೋಡಿ ಎಕ್ಸ್ಕ್ಲೂಸಿವ್ ದೃಶ್ಯಗಳು.